ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಒಂದ್ ನಿಮಿಷ ಒಂದ್ ನಿಮಿಷ, ನನ್ ಫೋಟೋ ತಗೊಂಡ್ಬಿಡ್ತೀನಿ ಹಂಗೇರಿ ಅಣ್ಣ, ಚೂರ್ ಸ್ಮೈಲ್. ಅಮ್ಮಮ್ಮ ಎಲ್ಲ ಆಯ್ತಲ್ವಾ? ಅಣ್ಣ ಒಂದ್ ನಿಮಿಷ ಇರಿ, ಒಂದ್ ಫೋಟೋನು ತಗೊಂಡಿಲ್ಲ. ಸರಿ ಸರಿ, ಒಂದ್ ಸೆಲ್ಫಿ ತಗೊಂಡ್ಬಿಡಣ. ನೇಹಾ ಎಲ್ಲೋ? ನಾನು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಅತ್ತೆ ಎಲ್ಲಿ ಹೋಗ್ತಿದ್ದೀರಾ? ಅವಳು ಬಾತ್ರೂಮ್ಗೆ ಹೋಗಿದ್ದಾಳೆ. ಅಲ್ನೋಡಿ ಬಂದ್ಲು, ಬಾ. ಹಾ ಬಾಮ್ಮ, ಬೇಗ ಬಾ. ಅಭಯ್, ನೀನಿನ್ನು ಸ್ನಾನ ಮಾಡಪ್ಪ. ಅತ್ತೆ ಫೋಟೋ ನೋಡಿ, ಸಕ್ಕದಾಗಿ ಬಂದಿದೆ. ಆ ಫೈಲ್ ಸಿಕ್ತಾ? ರೂಮಲ್ಲಿ ಇಟ್ಟಿದ್ದೀನಿ. ಗುಡ್, ಅದಕ್ಕೇನೆ. ನೀನು ಅಂದ್ರೆ ನನಗಿಷ್ಟ. ನಿನ್ ಕೆಲ್ಸಕ್ಕೆ ನಿನ್ಗೊಂದು ಗಿಫ್ಟ್ ಕೊಡಿಸ್ತೀನಿ. ಗಿಫ್ಟಾ? ಏನು? ಬಾ. ನೋಡು, ಯಾರಾದ್ರೂ ಮದ್ವೆ ಮುರಿದ್ರೆ ಪಟ್ಟಂತ ನನಗ್ ಬೇಕಾಗಿರೋರ್ನ ಕರ್ಕೊಂಡ್ ಬಂದು ಕೂಡಿಸ್ಬೇಕು. ಇಲ್ಲಾಂದ್ರೆ ಬೇಡ್ದಿರೋರೇ ಬಂದು ಕೂತ್ಬಿಡ್ತಾರೆ, ಆಗ ನಮ್ ಕೆಲ್ಸ ಆಗಲ್ಲ. ಯಾಕೆ ಸೈಲೆಂಟ್ ಆಗಿ ಕೂತಿದ್ಯಾ? ನಿನಗಿಷ್ಟ ಇಲ್ವಾ? ಈ ಲೆವೆಲ್ ಗೇಮ್ ಆಡೋರು ನನಗ್ ಯಾವತ್ತೂ ಸಿಕ್ಕಿರ್ಲಿಲ್ಲ, ಅದಕ್ಕೆ ಈ ತರ ಆಫರ್ ಕೊಡ್ತಾ ಇದ್ದೀನಿ. ಹೇಳು, ಅಭಯ್ನ ಮದ್ವೆ ಆಗ್ತೀಯಾ? ಚೇಚೆ, ಇಷ್ಟ ಇಲ್ಲ ಅಂತ ಅಲ್ಲ, ಇಷ್ಟ ಇಲ್ಲ ಅಂತ ನಾನೆಲ್ಲ ಹೇಳ್ದೆ, ಇದೆಲ್ಲ ಆಗೋ ಮಾತಾ? ನಾನು ಡಿಸರ್ವಿಂಗ್ ಇದೀನಾ? ಸುಮ್ಮನೆ ಯಾಕೆ ಇಲ್ದೇ ಇರೋ ಆಸೆ ಹುಟ್ಟಿಸ್ತಾ ಇದ್ದೀರಾ? ಆಸೆ ಹುಟ್ಟಿಸ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಆ ಮುದುಕಿ ಅಷ್ಟು ಸುಲಭವಾಗಿ ಯಾರನ್ನೂ ನಂಬಲ್ಲ. ನೀನು ಅವಳನ್ನ ಚೆನ್ನಾಗಿ ನಂಬಿಸಿದ್ಯಾ, ಇನ್ಮುಂದೆ ಆ ಮನೇನ ನನ್ನ ಹಿಡ್ತಕ್ಕೆ ತಗೊಳ್ಬೇಕು ಅಂತಂದ್ರೆ ನೀನೇ ದಾಳಿ. ನೀನ್ ಅಭಯ್ ಹೆಂಡತಿ ಆದ್ರೆ ಅಭಯ್ ಕಂಪ್ಲೀಟ್ ಆಗಿ ನನ್ನ ಕಂಟ್ರೋಲ್ ಅಲ್ಲಿ ಇರ್ತಾನೆ. ನೀನ್ ಹೇಳು, ನಿಂಗೆ ಆಫರ್ ಓಕೆನಾ? ಖಂಡಿತ ಒಪ್ಪಿಗೆ ಇದೆ. ಇನ್ಫ್ಯಾಕ್ಟ್ ಅಭಯ್ ಅಂದ್ರೆ ನನಗೂ ತುಂಬಾ ಇಷ್ಟ. ನಿಜವಾಗ್ಲೂ ನೀವ್ ನನ್ನ ಅಭಯ್ ಮದ್ವೆ ಮಾಡಿಸ್ತೀರಾ? ಅದು ಇವತ್ ನಡೆಯೋ ಬ್ಯಾಚುಲರ್ ಪಾರ್ಟಿ ಮೇಲೆ ಡಿಪೆಂಡ್ ಆಗತ್ತೆ. ಅಲ್ಲೇನಾದ್ರೂ ನಾನ್ ಅನ್ಕೊಂಡ ಹಾಗಾದ್ರೆ ಇಟ್ಟಿರೋ ಮುಹೂರ್ತದಲ್ಲಿ ನಿನಗೂ ಅಭಯ್ಗೂ ಮದ್ವೆ. ಸೊ ಯಾವುದೇ ಕಾರಣಕ್ಕೂ ಈ ಪ್ಲಾನು ಮಿಸ್ ಫೈರ್ ಆಗಬಾರ್ದು. ಅದರ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನೀನ್ ತಗೋ. ಗಂಗೆ ಮತ್ತೆ ಅಭಯ್ ಮದ್ವೆ ಮುರಿದ್ರೆ ಅದು ನಿನ್ನ ಮತ್ತೆ ಅಭಯ್ ಮದ್ವೆಗೆ ದಾರಿ ಆಗತ್ತೆ. ಏನ್ ಹೇಳ್ತೀಯಾ? ಸರಿ, ನಾನು ಆ ಕೆಲಸ ಮಾಡ್ತೀನಿ. ಹೇಗಾದ್ರೂ ಮಾಡಿ ಅಭಯ್ ಹತ್ರ ಎಲ್ಲ ಸತ್ಯ ಬಾಯ್ ಬಿಡಿಸ್ಕೋ. ಅಭಯ್ ಮತ್ತೆ ಗಂಗೆ ಮದ್ವೆ ನಾನು ನಿಲ್ಲಿಸ್ತೀನಿ. ಸರಿ. ಅಭಯ್ ಕೈಯಲ್ಲಿ ನಾನೀಗಾಗ್ಲೇ ತಾಳಿ ಕಟ್ಟಿಸ್ಕೊಂಡಾಗಿದೆ. ಈ ಗುಟ್ಟನ್ನ ನಾನು ಹೇಗ್ ಕಾಪಾಡ್ಕೊಳ್ಳಿ? ಕೊನೆ ಗಳಿಗೆನಲ್ಲಿ ಈ ಮದ್ವೆನ ಹೇಗ್ ನಿಲ್ಲಿಸ್ಲಿ? ಒಂದ್ ವೇಳೆ ನನ್ ಮದ್ವೆ ಆಗ್ದಿದ್ರೆ ಗಂಗೆ ಮದ್ವೆನೂ ನಿಂತು ಹೋಗುತ್ತೆ. ಗಂಗೆ ಮದ್ವೆ ನಿಲ್ಲಬಾರ್ದು, ನನ್ನ ಮದ್ವೆ ನಡಿಬಾರ್ದು. ಆದ್ರೆ ಹೇಗೆ? ಈಶ್ವರ, ನಂಗ್ ದಾರಿನೇ ಕಾಣಿಸ್ತಿಲ್ಲ. ಹಾಯ್ ಗೌರಿ ಅವರೇ, ಅರ್ಶನ ಶಾಸ್ತ್ರ ಸರಿಯಾಗಾಯ್ತಾ? ಚೆನ್ನಾಗಾಯ್ತು.
ನಾನಂತೂ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನೀವು ನನ್ನ ಮಿಸ್ ಮಾಡ್ಕೊಂಡ್ರಿ ಅಲ್ವಾ? ಗೌರಿಯವರೇ, ಹಲೋ. ಹಾಂ, ಕೇಳಿಸ್ತಾ ಇದೆ. ಗೌರಿಯವರೇ, ಅರ್ಶನಶಾಸ್ತ್ರ ನಡಿಬೇಕಾದ್ರೆ ನಿಮ್ಮನ್ನ ತುಂಬ ಮಿಸ್ ಮಾಡಿಕೊಂಡೆ. ಅರ್ಶನದ ನೀರು ಬಿದ್ದಮೇಲೆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಕಾಣಿಸ್ತಾರಂತೆ. ನಿಮ್ಮನ್ನ ನೋಡ್ಬೇಕನ್ಸ್ತಿದೆ. ಇನ್ ಕೇಸ್ ನೀವು ಫೋಟೋಸ್ ಅಥವಾ ವಿಡಿಯೋಸ್ ತಗೊಂಡಿದ್ರೆ ಅದನ್ನ ಶೇರ್ ಮಾಡ್ತೀರಾ ಪ್ಲೀಸ್? ಅದು ಯಾಕೆ, ಏನಾದರೂ ಪ್ರಾಬ್ಲಮ್ಮಾ ಅಥವಾ ಸಂಕೋಚನಾ? ಹಾಗೇನಿಲ್ಲ, ಮನೆಯಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ. ನೆಟ್ವರ್ಕ್ ಬೇಕು ಅಂದ್ರೆ ದೇವಸ್ಥಾನದ ಹತ್ರ ಹೋಗ್ಬೇಕು. ಹಾಗಿದ್ರೆ ದೇವಸ್ಥಾನಕ್ಕೆ ಬರ್ತೀನಿ, ಅಲ್ಲೇ ಮೀಟ್ ಮಾಡೋಣ. ಈಗ್ಲ? ಹಾ, ಇವಾಗ್ಲೇ. ಆಕ್ಚುಲಿ ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗೂ ಮಾತಾಡಬೇಕು. ನಿಮ್ ಮನೆಗೆ ಬಂದು ನಿಮ್ಮನ್ನ ಮೀಟ್ ಮಾಡೋಣ ಅನ್ಕೊಂಡೆ, ಆದ್ರೆ ನಿಮ್ಗೆ ಗೊತ್ತಲ್ಲ ಪ್ರೈವಸಿ ಇರಲ್ಲ. ನಾನು ಹಸೆ ಮನೆಗೆ ಏರೋಕ್ಕೂ ಮುಂಚೆ ನನಗೆ ಮದುವೆ ಆಗಿದೆ ಅಂತ ಅಜಯ್ ಅವ್ರ ಹತ್ರ ಹೇಳ್ಬೇಕು. ಇಲ್ದೆ ಇದ್ರೆ ನನ್ನ ತಂಗಿ ಜೀವನಕ್ಕೋಸ್ಕರ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದಾಗುತ್ತೆ. ಗೌರಿ ಅವರೇ, ಯಾಕೇನು ಮಾತಾಡ್ತಿಲ್ಲ? ನನ್ನನ್ನು ಮೀಟ್ ಮಾಡೋದಕ್ಕೆ ನಿಮಗಿಷ್ಟ ಇಲ್ವಾ? ನಿಮಗೇನು ಪ್ರಾಬ್ಲಮ್ ಇಲ್ಲ ತಾನೇ? ಸಿಗ್ತೀರಾ ಪ್ಲೀಸ್? ಹಾ, ಸಿಗ್ತೀನಿ. ನಾನು ನಿಮ್ಮ ಹತ್ರ ಮಾತಾಡಬೇಕು. ರಿಯಲಿ? ಹಾಗಿದ್ರೆ ನಾನಂತೂ ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನಿಮಗೋಸ್ಕರ ಕಾಯ್ತಿರ್ತೀನಿ, ನಿಮ್ಮ ಮನೆ ಹತ್ರ ಬಂದಾಗ ಫೋನ್ ಮಾಡ್ತೀನಿ. ಹೊರಗೆ ಬನ್ನಿ. ನಾನೇನೋ ಸಿಗ್ತೀನಿ ಅಂತ ಅಜಯ್ ಅವ್ರಿಗೆ ಹೇಳಿಬಿಟ್ಟೆ. ಆದರೆ ಅಜಯ್ ಅವ್ರ ಹತ್ರ ಈ ವಿಷಯನ ಹೇಗೆ ಹೇಳೋದು? ಅವ್ರದನ್ನೆಲ್ಲ ಹೇಗೆ ತಗೋತಾರೆ? ಆದರೆ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ. ಇವ್ರೊಬ್ಬರ ಹತ್ರನೇ ನಾನು ಎಲ್ಲದನ್ನು ಹೇಳ್ಕೊಳಕ್ಕಾಗೋದು. ಈ ಕುತ್ತಿಗೆಗೆ ಇನ್ನೊಂದು ತಾಳಿ ಬೀಳಬಾರ್ದು ಅಂದರೆ ನಾನೀ ಸತ್ಯನ ಅಜಯ್ ಅವ್ರ ಹತ್ರ ಹೇಳಲೇಬೇಕು. ಅಜಯ್ ಅವ್ರು ಬಿಟ್ಟರೆ ಈ ವಿಷಯದಲ್ಲಿ ನನಗೆ ಬೇರೆ ಯಾರೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆದಷ್ಟು ಬೇಗ ಎಲ್ಲ ವಿಷಯನೂ ಅವ್ರ ಹತ್ರ ಹೇಳಿ ಕ್ಲಿಯರ್ ಮಾಡ್ಕೋತೀನಿ. ಈ ಮುದುಕೆ ಕಣ್ ತಪ್ಪಿಸಿ ಏನೇ ಕೆಲಸ ಮಾಡಕ್ ಹೋದ್ರೂ ಎಷ್ಟು ಕಷ್ಟ ಆಗ್ತಿತ್ತು, ಅದೇ ಈ ನೇಹ ಬಂದ್ಮೇಲೆ ಎಲ್ಲ ಸುಲಭ ಆಗೋಗಿದೆ. ಅಭಯ್ಗೂ ನೇಹಾಗೂ ಮದುವೆ ಮಾಡಿಸ್ಬಿಟ್ರೆ ಅಭಯ್ ಪೂರ್ತಿ ನನ್ನ ಕಂಟ್ರೋಲಲ್ಲೇ ಇರ್ತಾನೆ. ನಾನು ಹಾಕಿದ ತಾಳಕ್ಕೆ ನೇಹ ಕುಣಿತಾಳೆ, ನೇಹ ಹಾಕಿದ ತಾಳಕ್ಕೆ ಅಭಯ್ ಕುಣಿತಾನೆ.